नमः नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते इन्दिरावदनां भोज राजहंसाय विष्णवे अमन्दानन्दसन्दोह सुन्दराकृतये नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीताया भाष्यादुक्तार्थसङ्ग्रहम् धर्मविज्ञानवैराग्यपरमैश्वर्यशालिनः ಆನಂದ ತೀರ್ಥ ವಂದೇ ನಿರಂತರಂ ಶ್ರೀ ಶ್ರೀಧೃತರಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೆತುಯುತ್ಸವ ಮಾಮಕ ಪಾಂಡವಾಶ್ ಕಿಮಕುರ್ವತ ಸಂಜಯ ನಿನ್ನೆಯ ಪಾಠದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ गुरोन् हत्वा हि महानुभावान् श्रेयो भोक्तुं भैक्षमपीह लोके हत्वार्थकामांस्तु गुरूणि भुञ्जीय भोगान् रुधिरप्रदिग्धान् महानुभावान् भगवद्भक्त्यादिगुणसम्पन्नान् द्रोणादिगुरून् हत्वा गुरुगलुन्द्रे ಸಾಮಾನ್ಯವಾಗಿ ಇರ್ತಕ್ಕಂತಹ ಯಾರೋ ಅಂತ ತಿಳಿಯೋದು ಬೇಡ ಇರ್ತಕ್ಕಂತಹ ಎಲ್ಲ ಗುರುಗಳು ಕೂಡ ಅಂದರೆ ದ್ರೋಣಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಗುರುಗಳು ಗುಣ ಸಂಪನ್ನಾನ್ ಭಗವದ್ ಭಕ್ತಿಯೇ ಮೊದಲಾಗಿರ್ತಕ್ಕಂತಹ ಗುಣಗಳಿಂದ ಯುಕ್ತರಾದವರಾಗಿದ್ದಾರೆ ಅಂತಹ ಗುರುಗಳನ್ನು ಕೊಲ್ಲಲಾರದೆ ಭಗವದ್ವೇಷಿಗಳಾಗಿದ್ದರೆ ಅವರನ್ನು ಸಂಹಾರ ಮಾಡಬಹುದಾಗಿತ್ತು ಆದರೆ ಮಹಾನುಭವಾನ್ ಭಗವದ್ಭಕ್ತಿಯಾದಿ ಗುಣಸಂಪನ್ ಗುಣಸಂಪನ್ನಾನ್ ಗುರೂನ್ ಗುರುನ್ ಹತ್ವ ಲೋಕೆ ಭೈಕ್ಷ್ ಭಿಕ್ಷೋಪಲಬ್ಧ ಶ್ರೇಯಃ ವರಂ ಪಾರತ್ರಿಕ ದುಃಖಾಭಾವತ್ ಇತಿ ಭಾವ ಹೀಯತಃ ಅತೋ ನ ಯೋತ್ಸ್ಯಾನ್ವಯ ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂತಹ ಶ್ರೇಷ್ಠ ಗುರುಗಳು ಅಂದರೆ ದ್ರೋಣಾಚಾರ್ಯರು ಇವರೇ ಮೊದಲಾಗಿರ್ತಕ್ಕಂಥವರನ್ನು ಸಂಹಾರ ಮಾಡೋದಕ್ಕಿಂತ ಭಗವದ್ವೇಷಗಳನ್ನು ಸಂಹಾರ ಮಾಡಿದರೆ ಏನು ತೊಂದರೆ ಇರಲಿಲ್ಲ ಆದರೆ ನಮ್ಮ ದ್ರೋಣಾಚಾರ್ಯರು ಹಾಗಲ್ವೇ ಅವರು ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂತಹ ಮಹನೀಯರು ಹಾಗಿರ್ತಕ್ಕಂತಹ ಮಹನೀಯರನ್ನು ಕೊಲ್ಲಾರ್ದೇನೆ ಸಂಸಾರಕ್ಕಾಗಿ ನಾವು ಭಿಕ್ಷಾಟನೆಯನ್ನು ಮಾಡಿ ಅದರಿಂದ ಬರ್ತಕ್ಕಂಥ ಆಹಾರವನ್ನು ತಿಂದು ಬದುಕೋದೇ ಶ್ರೇಯ ಆದ್ದರಿಂದಾಗಿ ಪಾರತ್ರಿಕ ದುಃಖಾಭಾವಾತ್ ಇತಿ ಭಾವ ಪಾ ಪರಲೋಕದಲ್ಲಿ ನಮಗೆ ದುಃಖ ಬರಲಾರದು ಹೀ ಅಂದರೆ ಯತಃ ಯಾವ ಕಾರಣದಿಂದ ಅಥೋ ನ ಯೋತ್ಸ್ಯಾಮಿ ಆದ್ದರಿಂದ ನಾನು ಅಂತಹ ದ್ರೋಣಾದಿಗಳ ಜೊತೆಗೆ ಯುದ್ಧವನ್ನು ಮಾಡಲಾರೆ ಅಂತ ಇಷ್ಟು ಗುರುಸಾರಭೌಮರು ವಿವೃತ್ತಿಯಲ್ಲಿ ಹೇಳಿರತಕ್ಕಂತಹ ವಾಕ್ಯಗಳನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ ಇವತ್ತು ವಾಕ್ಯವನ್ನು ಮುಂದುವರೆಸ್ತಾರೆ ನ ಕೇವಲ ಹನನೇ ಪಾರತ್ರಿಕ ದುಃಖಂ ನ ಕೇವಲ ತೇಷಾಂ ಹನನೇ ಪಾರತ್ರಿಕ ದುಃಖಂ ಕಿಂತು ಇಹಾಪಿ ಅತಿ ದುಃಖಂ ಇತ್ಯ ಹತ್ವೇತಿ ದ್ರೋಣಾಚಾರ್ಯರೇ ಮೊದಲಾಗಿರ್ತಕ್ಕಂಥವರನ್ನು ಕೊಲ್ಲುವುದರಿಂದ ದುಃಖ ಮಾತ್ರ ಅಲ್ ಅಂತಷ್ಟೇ ತಿಳಿಬೇಡ ನ ಕೇವಲ ತೇಷಾಂ ಮನನೇ ದುಃಖಂ ದ್ರೋಣಾಚಾರ್ಯರೇ ಮೊದಲಾಗಿರ್ತಕ್ಕಂಥವರನ್ನು ಸಂಹಾರ ಮಾಡುವುದರಿಂದ ಕೇವಲ ದುಃಖ ಬರ್ತದೆ ಅಂತಿಷ್ಟೇ ಅಲ್ಲ ಇಹದಲ್ಲಿಯೂ ಕೂಡ ಕಿಂತೂ ಇಹಾಪಿ ಅತಿ ದುಃಖಂ ಇತ್ಯ ಇಹಲೋಕದಲ್ಲಿಯೂ ಕೂಡ ಅತ್ಯಂತವಾಗಿರ್ತಕ್ಕಂತಹ ದುಖರ್ತದೆ ಇಹಲೋಕದಲ್ಲಿಯಂತಹ ದುಖ ಅಂದರೆ ಅರ್ಥ ಕಾಮಯಂತ ಇರ್ಥ ಕಾಮಂಸ್ತಾ ಗುರುವೂನ್ ಹೈ ಭುಜ್ಯಮ ತೇವ ಭೋಗಾಂತರದ್ರಿಣ ಪ್ರದಿಗ್ ಪ್ರಕರ್ಷೇಣ ಲಿಪ್ತೀಯಸನೇಶೋಪಶ್ಯ ಇಹ ಭುಂಜೀಯ ಅನುಭವೇಯಂ ತದೇ ತತ್ ಪರಲೋಕ ದುಃಖಾ ಇತ್ಯರ್ಥ ಇತ್ಯರ್ಥಕಾಮ ತಾನ್ ಅಂದರೆ ಐಹಿಕವಾಗಿರ್ತಕ್ಕಂತಹ ಸಂಪತ್ತನ್ನು ಬಯಸ್ತಕ್ಕಂಥವರು ಯಾರೋ ಅಂಥವರು ಅರ್ಥಕಾಮರು ಅರ್ಥಂ ಕಾಮಯಂತಹ ಐಹಿಕ ದ್ರವ್ಯಸಂಪತ್ತನ್ನು ಇಚ್ಛಿಸ್ತಕ್ಕಂಥವರಿಗೆ ಅರ್ಥಕಾಮರು ಅಂತ ಕರೀತಾರೆ ಅಂಥವರು ಅರ್ಥಕಾಮರು ಗುರುನ್ ಹತ್ವ ಗುರು ಹಿರಿಯರನ್ನು ಸಂಹಾರ ಮಾಡಿ ತೈಹಿ ಭುಜ್ಯಮಾನ ಭೋಗಾನ್ ಅವರಿಂದ ಭೋಗಿಸಲ್ಪಡುವ ಅವರು ಅವರೇ ಭೋಗ ಮಾಡಿರ್ತಕ್ಕಂತಹ ಅಧಿಕಾರ ಐಶ್ವರ್ಯ ಏನಿದೆ ಅವೆಲ್ಲ ಭೋಗಗಳನ್ನು ಕೂಡ ತದ್ರುಧಿರೇಣ ಆ ಗುರುಗಳ ರಕ್ತದಿಂದಲೇ ಪ್ರತಿಗ್ಧಾನ್ ಪ್ರಕರ್ಷೇಣ ಲಿಪ್ತಾನ್ ಚೆನ್ನಾಗಿ ತೋಯಿಸಿ ಅವರು ಕುಳಿತ ಆಸನದೊಳಗೇನೆ ನಾವು ಕುಳಿತುಕೊಂಡು ಭುಂಜೀಯ ನಾನು ಅನುಭವಿಸಲಾರೆ ಯಾಕೆ ತತ್ ಪರಲೋಕ ದುಃಖಾದತಿಶಿತ ದುಃಖಂ ಇತಿ ಭಾವ ಪರಲೋಕದಲ್ಲಿ ಅಂದರೆ ನರಕಾದ್ಯನರ್ಥಗಳು ಏನಾಗ್ತಾವೋ ಅದಕ್ಕಿಂತ ಹೆಚ್ಚಿನ ದುಃಖ ನನಗೆ ನನ್ನ ಗುರುಗಳು ಮೊದಲಾಗಿರ್ತಕ್ಕಂತಹ ಹಿರಿಯರು ಕುಳಿತುಕೊಂಡ ಆಸನಗಳಲ್ಲಿ ಅವರ ರಕ್ತದಿಂದ ಅವರನ್ನೇ ತೋಯಿಸಿ ಅರ್ಥಾತ್ ಅವರನ್ನು ಸಂಹಾರ ಮಾಡಿ ಅವರು ಕುಳಿತ ಪೀಠದೊಳಗೆ ನನಗೆ ಕೂಡೋದು ಅಂತ ಏನಿದೆ ಅದು ಮಹಾ ದುಃಖಕರ ನರಕದಲ್ಲಿ ಶಿಕ್ಷೆ ಕೊಡುವಾಗ ಏನು ದುಃಖ ಆಗ್ತದೋ ಅದಕ್ಕಿಂತ ಹೆಚ್ಚಿನ ದುಃಖ ನನಗಿಲ್ಲ ಆಗ್ತದೆ ಅಂತಾನೆ ಅರ್ಜುನ ಯಾಕೆ ಅವರನ್ನೇ ಕೊಂದು ಅವರ ಆಸನದಲ್ಲಿ ಕೂಡಬೇಕಲ್ಲ ಯಾರು ನನಗೆ ಬೇರೆದವರು ಶತ್ರುಗಳಾಗಿದ್ದರೆ ಮಾತಬಾರೇ ಇತ್ತು ಶತ್ರುಗಳಲ್ಲ ನನಗೆ ಗುರು ಹಿರಿಯರು ಅವರು ಸಾಮಾನ್ಯರಲ್ಲ ಭಗವದ್ಭಕ್ತಿಯಾದಿ ಗುಣ ಸಂಪನ್ನರು ಭಗವದ್ಭಕ್ತಿಯಾದಿ ಗುಣಸಂಪನ್ನರನ್ನು ರಕ್ತದಿಂದ ತೋಯಿಸಿ ಅರ್ಥಾತ್ ಅವರನ್ನು ಕೊಂದು ಅವರು ಕುಳಿತ ಪೀಠದಲ್ಲೇ ಕುಳಿತು ಭೋಗವನ್ನು ಭೋಗ ಮಾಡೋದು ಅಂದರೆ ನನಗೆ ತುಂಬ ವೇದನೆ ಆಗ್ತದೆ ನರಕದ ವೇದನೆಗಿಂತಲೂ ಕೂಡ ಹೆಚ್ಚಿನ ಮಟ್ಟದ ವೇದನೆ ನನಗೆ ಆಗ್ತದೆ ಅಂತ ಅಭಿಪ್ರಾಯ ಅರ್ಜುನನ ಅಭಿಪ್ರಾಯ ಪಾಪಂ ಅಂಗೀಕೃತ್ಯ ಯುದ್ಧಕರಣೇಪಿ ಜಯಃ ಸಂದಿಗ್ಧ ಏವ ಇತ್ಯಾಹ ನಚೈತದಿತಿ ಪಾಪ ಬಂದರೆ ಬರಲಪ್ಪ ಪಾಪ ಗುರುಗಳನ್ನು ಹಿರಿಯರನ್ನು ಸಂಹಾರ ಮಾಡೋದರಿಂದ ಪಾಪ ಬರುತ್ತದೆ ಬರಲಿ ಪಾಪ ಬಂದರೆ ಬರಲಿ ಪಾಪಂ ಅಂಗೀಕೃತ್ಯ ನೋಡು ಶ್ರೀಕೃಷ್ಣ ಪರಮಾತ್ಮ ಪಾಪವೇ ಬರುತ್ತದೆ ಒಂದು ಅಕಸ್ಮಾತ್ ಪಾಪ ಬಂದರೆ ಭೋಗ ಆದರೂ ಭೋಗಿಸ್ತೇನಲ್ಲ ಅಂದರೆ ಆ ಭೋಗ ನನಗೆ ಅತ್ಯಂತ ಕಷ್ಟಕರ ಸರಿ ಇರಲಿ ಮತ್ತೊಂದು ದೃಷ್ಟಿಯಲ್ಲಿ ವಿಚಾರ ಮಾಡೋದಾದರೆ ಪಾಪವನ್ನು ಅಂಗೀಕಾರ ಮಾಡಿಯಾದರೂ ಕೂಡ ಪಾಪಂ ಅಂಗೀಕೃತ್ಯ ಯುದ್ಧಕರಣೆ ಅಪಿ ಛಲದಿಂದ ನಾನೇನಾದರೂ ಯುದ್ಧವನ್ನು ಮಾಡಿದರೂ ಕೂಡ ಆ ಯುದ್ಧದಿಂದ ನನಗೆ ಜಯ ಆಗ್ತದೆ ಅಂತ ಹೇಳಲಾರೇ ಜಯಃ ಸಂದಿಗ್ಧ ಏವ ಇತ್ಯಾಹ ನನಗೆ ಜಯ ಆಗ್ತದೆ ಅಂತೇನು ಗ್ಯಾರಂಟಿ ಅದನ್ನು ಮುಂದಿನ ಶ್ಲೋಕದಿಂದ ಹೇಳ್ತಾ ಇದ್ದಾನೆ ಅರ್ಜುನ ಅಂದರೆ ಅರ್ಜುನನ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ಒಳ್ಳೆಯ ಭಗವದ್ಭಕ್ತರಾಗಿರ್ತಕ್ಕಂತಹ ಗುರುಗಳನ್ನು ಸಂಹಾರ ಮಾಡೋದು ಅನರ್ಥಕರ ಪಾಪ ಬರುತ್ತದೆ ಪಾಪ ಬರುವುದಕ್ಕಿಂತ ನನಗೆ ಇಹಲೋಕದಲ್ಲಿ ಅಂತಹ ಭೋಗಗಳನ್ನು ಭೋಗಿಸಲು ನನಗೆ ಆಗ್ತದೆ ಮಾನಸಿಕವಾಗಿ ಇನ್ನು ಎರಡನೇದಾಗಿ ಪಾಪ ಬಂದರೆ ಬರಲಿ ಅಂತ ನಾನೇ ವಿಚಾರ ಮಾಡಿ ಹಠದಿಂದ ಏನಾದರೂ ಯುದ್ಧ ಮಾಡಲಿಕ್ಕೆ ಅಂತ ತೊಡಗಿದರೆ ಆಗ ಗೆಲ್ತೀವಿ ಅಂತ ಏನು ಗ್ಯಾರಂಟಿ ಯಾರೂ ಗೆಲ್ಲಬಹುದು ನಾವೂ ಗೆಲ್ಲಬಹುದು ಅಥವಾ ಅವರೂ ಗೆಲ್ಲಬಹುದು ಅನ್ನುವ ಮಾತನ್ನು ಈ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ನ ಚೈತದ್ವಿದ್ಮಕತರನ್ನೋ ಗರೀಯೋ ಯವಾ ಜಯೇಮಿ ವಾನೋ ಯಾನೇವ ಮಹತ್ವಾ ನ ಜಿಜೀವಿ ಶಾತೇವ ಪ್ರಮುಖೇ ಧಾತ್ತರಾಷ್ಟ್ರಾಹ ಕತರತ ಯಾವುದು ಗರಿಯಃ ಶ್ರೇಷ್ಠವೋ ಏತತ್ ಇದನ್ನ ನ ಇದನ್ನು ನಾವು ತಿಳಿಯಲಾರೆವು ವಯಂ ನಾವು ಏತಾನ್ ಈ ದುರ್ಯೋಧನಾದಿಗಳನ್ನು ಜಯೇಮ ಜಯಿಸುತ್ತೇವೆಯೋ ಯದಿ ವ ಅಥವಾ ನಹ ನಮ್ಮನ್ನು ಧಾರ್ತರಾಷ್ಟ್ರಾಹ ದುರ್ಯೋಧನಾದಿಗಳು ಜಯೇಯು ಗೆಲ್ಲುತ್ತಾರೋ ಏತತ್ ಚ ಇದನ್ನೂ ಕೂಡ ನ ವಿದ್ಮ ನಾವು ತಿಳಿಯಲಾರೆವು ಯಾನ್ ಹತ್ವ ಯಾವ ಬಂಧುಗಳನ್ನು ಸಂಹಾರ ಮಾಡಿ ನ ಜಿಜಿ ವಿಷಾಮಹ ನನಗೆ ಬದುಕಲಿಕ್ಕೆ ಇಚ್ಛೆ ಅನ್ನೋದು ಇಲ್ಲವೋ ತೇ ಅಂತಹ ಬಂಧುಗಳಾಗಿರ್ತಕ್ಕಂತಹ ಧಾರ್ತರಾಷ್ಟ್ರಾಹೇವ ದುರ್ಯೋಧನಾದಿಗಳೇ ಪ್ರಮುಖೆ ನಮ್ಮ ಎದುರಿಗೆ ನಮ್ಮ ಸಮ್ಮುಖದಲ್ಲಿ ಅವಸ್ಥಿತ ನಿಂತಿದ್ದಾರೆ ಅಂದರೆ ಅಭಿಪ್ರಾಯ ಅರ್ಜುನನ ಅಭಿಪ್ರಾಯ ಈ ಯುದ್ಧದಿಂದ ನಮಗೇನು ಹೆಚ್ಚು ಲಾಭ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕೆ ಅಂದರೆ ಇದರಲ್ಲಿ ದ್ವಂದ್ವ ಇದೆ ಕೌರವರು ನಮ್ಮನ್ನು ಗೆಲ್ಲಬಹುದು ಅಥವಾ ನಾವು ಕೌ ಕೌರವರನ್ನು ಗೆಲ್ಲಬಹುದು ಯಾರು ಕೊಲ್ತೇವೋ ಇದು ನಮಗೆ ನಿಶ್ಚಯ ಇಲ್ಲ ಸೋಲು ಗೆಲುವು ನಿಶ್ಚಯ ಅಲ್ಲ ಅದು ಯುದ್ಧ ಮುಗಿದ ಮೇಲೆ ಗೊತ್ತಾಗೋದು ಮ್ಯಾಚ್ ಆಡುವಾಗ ಇದೇ ಟೀಮ್ ಗೆಲ್ತದೆ ಅಂತ ಮ್ಯಾಚ್ ಫಿಕ್ಸಿಂಗ್ ಇರದೇ ಹೋದರೆ ಹೇಳ್ಬೋದು ಹೇಳಲಿಕ್ಕೆ ಸಾಧ್ಯ ಏನು ಮ್ಯಾಚ್ ಫಿಕ್ಸಿಂಗ್ ಇದ್ದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಮ್ಯಾಚ್ ಫಿಕ್ಸಿಂಗ್ ಆಗಿ ಓ ಹೀಗಾಗಿದೆ ನೀವು ಕಡಿಮೆ ಆಡಬೇಕು ನೀವು ಹೆಚ್ಚು ಆಡಬೇಕು ನೀವೇ ಟೀಮ್ ಗೆಲ್ಲಬೇಕು ಈ ಟೀಮ್ ಸೋಲಬೇಕು ಅಂತ ಫಿಕ್ಸಿಂಗ್ ಆದಾಗ ನಿಶ್ಚಿತವಾಗಿಯೂ ಇದೇ ಟೀಮ್ ಗೆಲ್ಲುತ್ತೆ ಅಂತ ಹೇಳಲಿಕ್ಕಾಗತ್ತೆ ಪ್ರಾಮಾಣಿಕವಾಗಿ ಮ್ಯಾಚ್ ಆಡಲಿಕ್ಕೆ ಅಂತ ನಿಂತ್ಕೊಂಡಾಗ ಯಾರು ಗೆಲ್ತಾರೆ ಗೊತ್ತಾಗುವುದಿಲ್ಲ ಯಾರು ಸೋಲ್ತಾರೆ ಗೊತ್ತಾಗುವುದಿಲ್ಲ ಹಾಗೆ ಯುದ್ಧ ಫಿಕ್ಸಿಂಗ್ ಇರದ ಯುದ್ಧ ಇದು ಮ್ಯಾಚ್ ಫಿಕ್ಸಿಂಗ್ ಗೊತ್ತೆ ಅಲ್ಲ ಇದು ನೀನು ಇದೇ ಬಾಣ ಹೊಡಿಬೇಕು ನೀನು ಇದೇ ಬಾಣ ಹೊಡಿಬೇಕು ನೀನು ಸೋತಂಗ್ ಮಾಡಬೇಕು ನೀನು ಗೆದ್ದಂಗೆ ಮಾಡಬೇಕು ಅಂತ ಹೀಗೆ ಫಿಕ್ಸಿಂಗ್ ಮಾಡಿರ್ತಕ್ಕಂಥದ್ದಲ್ಲ ಇದು ಈ ಯುದ್ಧದಲ್ಲಿ ಪ್ರಾಮಾಣಿಕವಾಗಿ ಇವರು ತಮ್ಮ ವಿಚಾರಗಳಿಗೆ ಗಟ್ಟಿಯಾಗಿ ನಿಂತುಕೊಂಡು ಇವರು ಯುದ್ಧ ಮಾಡುತ್ತಾರೆ ಅವರು ತಮ್ಮ ವಿಚಾರಗಳಿಗೆ ದುರ್ಯೋಧನಾದಿಗಳು ತಮ್ಮ ವಿಚಾರಗಳಿಗೆ ಗಟ್ಟಿಯಾಗಿ ನಿಂತುಕೊಂಡು ಅವರು ಯುದ್ಧವನ್ನು ಮಾಡುತ್ತಾರೆ ಸಾರ್ವಜನಿಕರ ಎದುರಿಗೆ ಒಂದು ಮುಖವಾಡ ಹಾಕೋದು ಬೇರೆ ಹಿಂದ್ಗಡೆಗೆ ಒಂದು ಮುಖ ತಮ್ಮ ವಿಚಾರ ಇರೋದು ಬೇರೆ ಅಲ್ಲ ಫಿಕ್ಸಿಂಗ್ ಆಗೋದು ಯಾವಾಗ ಸಾರ್ವಜನಿಕರಿಗೆ ಒಂದು ಒಳಗೊಂದು ಅಂತಾದಾಗ ಫಿಕ್ಸ್ ಫಿಕ್ಸಿಂಗ್ ಇರುತ್ತೆ ಇಲ್ಲಿ ಹಾಗಲ್ಲ ದುರ್ಯೋಧನಾದಿಗಳದು ಫಿಕ್ಸಿಂಗ್ ಇಲ್ಲ ದುರ್ಯೋಧನಾದಿಗಳಿಗೆ ಏನಿದೆ ತಮಗೆ ರಾಜ್ಯ ಬೇಕು ಅಂತ ಸ್ವಾರ್ಥಪರವಾದ ಅದೇ ಆಲೋಚನೆಯಲ್ಲಿ ಅವರಿದ್ದಾರೆ ಅಧರ್ಮವೇ ಅಧರ್ಮವೇ ಗೆಲ್ಲಬೇಕು ಎನ್ನುವಂತಹ ವಿಚಾರದೊಳಗೆ ದುರ್ಯೋಧನಾದಿಗಳಿದ್ದಾರೆ ಪಾಂಡವರಲ್ಲಿಯೂ ಏನಿದೆ ನಮ್ಮದೇ ಆಗಿರತಕ್ಕಂತಹ ರಾಜ್ಯ ಅನ್ನುವುದಕ್ಕಿಂತಲೂ ಕೂಡ ನಾವು ರಾಜ್ಯವನ್ನು ಗೆದಿಬೇಕು ಅನ್ನುವ ವಿಚಾರಕ್ಕಿಂತಲೂ ಕೂಡ ಇದು ಧರ್ಮಾಧರ್ಮಗಳ ಸಂಘರ್ಷ ಧರ್ಮ ಗೆದಿಬೇಕು ಎನ್ನುವಂತಹ ವಿಚಾರ ಪ್ರಬಲವಾಗಿದೆ ಈಗ ಅರ್ಜುನನಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂತಹ ವಿಷಾದ ಅದು ಅಟ್ಟೆ ಅಂತೂ ಭಾವನೆಗಳು ಪ್ರಾಮಾಣಿಕವಾಗಿ ಇವೆ ಹೊರಗೊಂದು ಒಳಗೊಂದು ಇಲ್ಲ ಫಿಕ್ಸಿಂಗ್ ಆಗುವಂತಹ ಅವಕಾಶ ಇಲ್ಲ ಹೀಗಾಗಿ ಇಂತಹ ಪ್ರಾಮಾಣಿಕವಾದ ಯುದ್ಧದಲ್ಲಿ ಯಾರು ಗೆದಿತಾರೇ ಗೊತ್ತಿಲ್ಲ ಯಾರು ಸೋಲ್ತಾರೆ ಗೊತ್ತಿಲ್ಲ ಇದು ಇದು ಅರ್ಜುನನ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಇದು ಹೇಳಲಿಕ್ಕೆ ಹೇಗಾಗತ್ತೆ ನಾವು ಗೆದಿಬೋದು ಇಲ್ಲಿ ಸಂಖ್ಯಾಬಲ ಪ್ರಧಾನ ಅಲ್ಲ ಹನ್ನೊಂದು ಅಕ್ಷೋಹಿಣಿ ಏಳು ಅಕ್ಷೋಹಿಣಿ ಅಂತ ಹೀಗೆ ಸಂಖ್ಯಾಬಲವನ್ನು ಇಟ್ಕೊಂಡು ಹೇಳಿದ್ದಲ್ಲ ಅದು ಭಗವಂತನ ಇಚ್ಛೆ ಯಾರು ಗೆದಿಬೇಕು ಅಂತಿರುತ್ತೋ ಅವರು ಗೆದಿತಾರೆ ಹಿರಣ್ಯ ತಾನು ತನ್ನ ದರ್ಪವನ್ನು ತೋರಿಸುವುದರ ಮೊದಲು ಸಾತ್ವಿಕ ಶಕ್ತಿ ಸತ್ವಶಕ್ತಿ ಗೆಲ್ತಾ ಇತ್ತು ಹಿರಣ್ಯಕಶಿಪು ತನ್ನ ಆಡಳಿತ ಮಾಡುವಾಗ ತಮೋಗುಣ ಗುಣ ಗೆಲ್ಲಬೇಕು ಅಂತ ಭಗವಂತನೇ ಇಚ್ಛೆ ಇತ್ತು ತಮೋಗುಣ ಗೆಲ್ತಾ ಇತ್ತು ಯಾವಾಗ ರಜೋಗುಣ ಗೆಲ್ಲಬೇಕು ಅಂತ ಭಗವಂತ ಇಚ್ಛೆ ಪಡ್ತಾನೋ ಆಗ ರಜೋಗುಣ ಗೆಲ್ತದೆ ಯಾವಾಗ ತಮೋಗುಣ ಗೆಲ್ಲಬೇಕು ಅಂತ ಭಗವಂತ ಇಚ್ಛೆ ಪಡ್ತಾನೋ ಆಗ ತಮೋಗುಣ ಗೆಲ್ತದೆ ಯಾವಾಗ ಸತ್ವಗುಣ ಗೆಲ್ಲಬೇಕು ಅಂತ ಭಗವಂತ ಇಚ್ಛೆ ಪಡ್ತಾನೋ ಆಗ ಸಾತ್ವಿಕರನ್ನು ಗೆಲ್ಲಿಸ್ತಾನೆ ಎಂದು ಭಾಗವತದ ಸಪ್ತಮಸ್ಕಂದದಲ್ಲಿ ನಾವು ಕೇಳ್ತೇವೆ ಅಂತೂ ಭಗವಂತ ಯಾವಾಗ ಯಾವ ಗುಣ ಯಾವ ಶಕ್ತಿ ಬೆಳಿಬೇಕು ಅಂತ ಇಚ್ಛೆ ಪಡ್ತಾನೋ ಆಗ ಆ ಗುಣ ಆ ಶಕ್ತಿ ಬೆಳವಣಿಗೆ ಆಗ್ತದೆ ಉಚ್ಛ್ರಾಯ ಸ್ಥಿತಿಗೆ ಹೊಂತದೆ ಹಾಗಿರುವಾಗ ನಮಗೇ ಗೆಲುವಾಗ್ತದೆ ಅಂತ ಹೇಗೆ ಹೇಳೋದು ಕೃಷ್ಣ ಇದು ಒಂದು ಪ್ರಶ್ನೆ ಅವನಿಗೆ ಪ್ರಧಾನವಾಗಿ ಅದನ್ನೇ ದ್ವಯೋರ್ ಕತರತ ಅಸ್ಮಕಿನ್ ನಮಗರೀಯ ಅಧಿಕತರಂ ಭವಿಷ್ಯತಿ ಇತಿ ನ ಯದ್ವಾ ಇತಿ ವಿದೇವಹ್ವಾನ್ ವಯಂ ಜಯೇಮ ನಾವೇನಾದರೂ ನಾವೇನಾದ್ರೂ ಯದಿ ವಾನೋ ಅಸ್ಮನೆ ಜಯೇಯು ಅಥವಾ ಅವರೇ ನಮ್ಮನ್ನ ಗೆದಿತಾರೋ ಗೊತ್ತಿಲ್ಲ ಇದು ಒಂದು ಇನ್ನ ಕಿಂಚ ಅಸ್ಮ್ ಜಯೋಪಿ ಪರಾಜ ಫಲತೆ ಯಾನೇ ಮೇತಿ ಯಾನೇವ ಹೀವಿ ನೇಚ್ಛಾ ತ ಎ ಧಾತ್ರೇ ಅವಸ್ಥಿ ತಸ್ಮತ್ ಮೊದಲನೇ ಅಂಶ ಜಯ ಪರಾಜಯಗಳು ಸಂದಿಗ್ಧವಾಗಿವೆ ಅಷ್ಟಪ ಕಿಂಚ ಅಸ್ಮಕಿ ಜಯೋಪಿ ನಮಗೇ ಜಯವಾದರೂ ಕೂಡ ಅದರ ಪರಿಣಾಮ ಪರಾಜಯ ನಾವೇ ಗೆದ್ವೀನ್ ತಿಟ್ಕೋ ಕೃಷ್ಣ ಅಂತಾನೆ ಗೆಲುವು ಸಂದಿಗ್ಧ ನಾವು ಗೆಲ್ತೇವೋ ಗೊತ್ತಿಲ್ಲ ಅವ್ರು ಗೆಲ್ತಾರೋ ಗೊತ್ತಿಲ್ಲ ಬೇಡ ನಾವೇ ಗೆದ್ದಿದ್ದೇವೆ ಅಂತಲೇ ಇಟ್ಕೊಳ್ಳೋಣ ಬೇಕಾದರೆ ನಾವೇ ಗೆದ್ದರೂ ಕೂಡ ಅದು ಸೋತಂತೇನೇ ಲೆಕ್ಕ ಅಂತಾನೆ ಅರ್ಜುನ ಯಾಕೆ ಅಂದರೆ ಇತ್ಯಾಹ ಯಾ ಯಾನೇ ಯಾನೇವ ಹತ್ವ ಜೀವಿತಮ್ನ ಇಚ್ಛಾಮಹ ಅಂದರೆ ಯಾರನ್ನು ಕೊಂದು ನಾವು ಬದುಕಲಿಕ್ಕೆ ಇಚ್ಛೆ ಪಡುವುದಿಲ್ಲವೋ ತಯೇವ ಧರ್ತರಾಷ್ಟ್ರಾಹ ಸಮ್ಮುಖೆ ಅವಸ್ಥಿತ ಅಂತಹ ಧೃತರಾಷ್ಟ್ರನ ಮಕ್ಕಳೇ ನಮ್ಮ ಮುಂದಿದ್ದಾರೆ ದುರ್ಯೋಧನಾದಿಗಳು ಅಂತ ಬಿಟ್ಬಿಡವರನ್ನು ಅವರು ದುರ್ಯೋಧನಾದಿಗಳು ಅಂತ ಕಲಿ ಮೊದಲಾಗಿರ್ತಕ್ಕಂಥವರು ಅಂತ ವಿಚಾರ ಅಲ್ಲ ಈಗ ಅವನಿಗೇನಿದೆ ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಯುದ್ಧ ಮಾಡ್ತಾ ಇರೋರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ವೇ ಧೃತರಾಷ್ಟ್ರನ ಮಕ್ಕಳು ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಅವ್ರು ನಿಂತುಕೊಂಡಿದ್ದಾರೆ ಅವರನ್ನು ಕೊಲ್ಲಿಕ್ಕೆ ನಮಗೆ ಇಚ್ಛೆ ಇಲ್ವೇ ಅಂಥವರನ್ನು ಕೊಂದು ನಾವು ಭೋಗವನ್ನು ಭೋಗಿಸಲಿಕ್ಕೆ ನಮಗೆ ಇಚ್ಛೆ ಇಲ್ಲ ಆದ್ದರಿಂದ ಸೋ ಗೆದ್ದು ಸೋತಂತೆ ಲೆಕ್ಕ ಆಯಿತು ಅಂತಾನೆ ಧರ್ತರಾಷ್ಟ್ರಹ ಸಮ್ಮುಖೆ ಅವಸ್ಥಿತ ಈ ಧೃತರಾಷ್ಟ್ರನ ಮಕ್ಕಳು ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಆಗ ಆ ಆಯ್ತಪ್ಪ ಅವರನ್ನು ಗೆದ್ದಿದ್ದೇವೆ ಅಂತ ಏನಾದರೂ ಸಂಭ್ರಮ ಪಡಬಹುದು ಈಗ ಹಾಗಲ್ಲ ನನ್ನ ಅಣ್ಣನನ್ನು ಕೊಂದಿದ್ದೇನೆ ನನ್ನ ತಮ್ಮನನ್ನು ಕೊಂದಿದ್ದೇನೆ ಅಯ್ಯೋ ನನ್ನ ತಮ್ಮನ ಹೆಂಡತಿ ವಿಧವೆಯಾಗಿದ್ದಾಳೆ ನನ್ನ ಅಣ್ಣ ಹೆಣ್ಣ ಅಣ್ಣನ ಹೆಂಡತಿ ವಿಧವೆಯಾಗಿದ್ದಾಳೆ ನನ್ನ ಮಕ್ಕಳು ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಅಂದರೆ ಇವನಿಗೆ ಮಕ್ಕಳು ಸಮಾನನೇ ಅಲ್ಲ ಅವರ ಮೊಮ್ಮಕ್ಕಳು ಅಂದರೆ ಇವನಿಗೆ ಮೊಮ್ಮಕ್ಕಳಿಗೆ ಸಮಾನರೇ ಅಲ್ಲ ಹಾಗಾದರೆ ಚಿಕ್ಕ ಪುಟ್ಟ ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ಸಮಾನರಾಗಿರ್ತಕ್ಕಂತಹ ಅಣ್ಣ ತಮ್ಮಂದಿರೋ ಅಥವಾ ಹಿರಿಯರಾಗಿರ್ತಕ್ಕಂತಹ ಪಿತೃಗಳೋ ಪಿತೃ ಸಮಾನರೋ ಅಂತ ಅರ್ಥ ಇಂಥವರನ್ನೆಲ್ಲ ಸಂಹಾರ ಮಾಡಿ ಇಂತಹ ಜಯವನ್ನು ತಗೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ ಇದು ಒಂದರ್ಥದಲ್ಲಿ ಜಯ ಪರಾಜಯದೊಳಗೆ ಯಾಕೆ ಮಾನಸಿಕ ಹಿಂಸೆ ಇದೇ ವಿಷಾದ ಇದೇ ವಿಷಾದ ಅರ್ಜುನನಲ್ಲಿ ಇರತಕ್ಕಂತಹ ಪ್ರಧಾನ ವಿಷಾದ ಇದುವೆ ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನಿಂದ ಹೇಳಿಸಿದರು ಎರಡನೇ ಅಧ್ಯಾಯದಲ್ಲಿ ಮತ್ತೆ ಈ ಅವನ ಈ ವಿಷಾದವನ್ನು ಅತ್ಯಂತ ಸ್ಪಷ್ಟೀಕರಣಗೊಳಿಸಲಿಕ್ಕೆ ಭಗವಂತ ಹಾಗೆ ನಿನ್ನೆ ಪ್ರಶ್ನೆಯನ್ನು ಕೇಳಿದ್ದ ಯಾಕೆ ನಿನ್ನೊಳಗೆ ಇಂತಹ ಭಾವನೆ ಬಂತು ಅಂತ ಕೇಳುವ ಮುಖಾಂತರ ಹಾಗೆ ಪ್ರಶ್ನೆಯನ್ನು ಕೇಳಿಸಿ ಅವನ ವಿಚಾರವನ್ನು ಸ್ಪಷ್ಟಪಡಿಸಿದ ಭಗವಂತ ಇನ್ನೂ ಮುಂದೆ ಬರೆಸ್ತಾನೆ ಪೃಚ್ಛಾಮಿ ತ್ವಾಂ ಮಿತ್ವ ಧರ್ಮಸಮ್ಮೂಢಚೇತ ಯ್ರೇಯಸಾನ್ ನಿಶ್ಚಿತ್ಯೂಹಿತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಕಾರ್ಪಣ್ಯ ದೋಷೋಪಹತ ಸ್ವಭಾವ ದೈನ್ಯ ರೂಪದಿಂದ ಅಂದರೆ ದೈನ್ಯ ರೂಪದ ದೋಷದಿಂದ ನಷ್ಟವಾಗಿರ್ತಕ್ಕಂತಹ ಶೌರ್ಯಾದಿ ಸ್ವಭಾವವುಳ್ಳ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಕಾರ್ಪಣ್ಯ ದೋಷದಿಂದಾಗಿ ಹೋಗಲ್ಪಟ್ಟ ಶೌರ್ಯಾದಿ ಸ್ವಭಾವವುಳ್ಳ ಧರ್ಮ ಚೇತಃ ಧರ್ಮದಲ್ಲಿ ಸಂದಿಗ್ಧವಾದ ಮನಸ್ಸುಳ್ಳ ಅಹಂ ನಾನು ತ್ವಾಂ ನಿನ್ನನ್ನು ಪೃಚ್ಛಾಮಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಯತ್ ಯಾವುದು ನಿಶ್ಚಿತಂ ನಿಶ್ಚಿತವಾದ ಶ್ರೇಯ ಶ್ರೇಯಸ್ಕರವು ಸ್ಯಾತ್ ಆಗುತ್ತದೆಯೋ ತತ್ತದನ್ನು ಮೇ ನನಗೆ ಬ್ರೂಹಿ ಹೇಳು ಅಹಂ ನಾನು ತೇ ನಿನಗೆ ಶಿಷ್ಯ ಶಿಷ್ಯನು ತ್ವಾಂ ನಿನ್ನನ್ನು ಪ್ರಪನ್ನಂ ಶರಣು ಹೊಂದಿದ್ದೇನೆ ಅಂತಹ ಮಾಮ್ ನನ್ನನ್ನು ಶಾಧಿ ಈ ಪ್ರಕಾರಕವಾಗಿ ಅದನ್ನು ನಾನು ಯಾವ ಪ್ರಕಾರಕವಾಗಿ ಮಾಡಬೇಕು ಅಂತನ್ನೋದು ಉಚಿತವಾದದ್ದು ಆ ಪ್ರಕಾರಕವಾಗಿ ನನ್ನನ್ನು ನೀನು ನಿಯಮನಗೊಳಿಸು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಬಾಂಧುಗಳು ಅಂತನ್ನುವ ಕಾರಣದಿಂದಾಗಿ ನನ್ನೊಳಗೆ ಕಾರುಣ್ಯ ಅನ್ನೋದು ಉಂಟಾಗಿದೆ ಈ ಕಾರುಣ್ಯದಿಂದಾಗಿ ವಾಸ್ತವಿಕವಾಗಿ ನಾನು ಕ್ಷತ್ರಿಯ ಇಂತಹ ಕರುಣೆ ನನ್ನೊಳಗೆ ಇರಬಾರದಿತ್ತು ಯುದ್ಧವನ್ನು ಮಾಡಬೇಕಾದದ್ದು ನನ್ನ ಸಹಜ ಸ್ವಭಾವ ಆದರೆ ಬಂಧುಗಳು ಎನ್ನುವಂತಹ ಕಾರುಣ್ಯದ ದೋಷದಿಂದಾಗಿ ನನ್ನೊಳಗೆ ಕ್ಷತ್ರಿಯ ಸಹಜವಾಗಿರ್ತಕ್ಕಂತಹ ಯುದ್ಧ ಮಾಡುವ ಸ್ವಭಾವವು ಮರೆಯಾಗಿ ಹೋಗಿದೆ ಧರ್ಮದೊಳಗೆ ನಾನು ಸಂದೇಹಗೊಂಡಿದ್ದೇನೆ ನಾನು ನಿನ್ನ ಶಿಷ್ಯನಾಗಿದ್ದೇನೆ ನಿನಗೆ ಶರಣಾಗತನಾಗಿದ್ದೇನೆ ಶ್ರೀಕೃಷ್ಣ ಪರಮಾತ್ಮ ಭಿಕ್ಷಾಟನೆ ಮಾಡಬೇಕಾ ಅಥವಾ ನಾನು ಯುದ್ಧ ಮಾಡಬೇಕಾ ಆದ್ದರಿಂದ ನನಗೆ ದಯವಿಟ್ಟು ತಿಳಿಸಿಕೊಡು ಯಾಕೆ ಶಿಷ್ಯನಾಗಿ ಶರಣಾಗತನಾಗಿ ಬಂದಾಗ ಸರಿಯಾದದ್ದನ್ನೇ ಹೇಳಬೇಕು ಗುರುಗಳು ಶಿಷ್ಯರಿಗೆ ಸರಿಯಾದದ್ದನ್ನೇ ಹೇಳುತ್ತಾರೆ ಮಿಥ್ಯಾವಾದದ್ದನ್ನೇ ಹೇಳುವುದಿಲ್ಲ ಶಿಷ್ಯರು ಇದರಲ್ಲಿ ಯಾವುದು ಸಂದೇಹ ಹೊಂದಿದೆ ಯಾವುದು ಆಚಾರ್ಯರೇ ಅಂತ ಕೇಳಿದರೆ ಗುರುಗಳು ಸರಿಯಾದದ್ದನ್ನೇ ಹೇಳುತ್ತಾರೆ ಅದೇ ರೀತಿಯಾಗಿ ನಾವು ಶರಣಾಗತರಾಗಿ ಹೋದಾಗ ಶರಣಾಗತರನ್ನು ಕೂಡ ಹಾಗೇ ಪ್ರಾಮಾಣಿಕವಾದ ವಿಚಾರವನ್ನು ಕೊಟ್ಟೇ ಅವರಿಗೆ ಹೇಳಬೇಕು ಶ್ರೀಕೃಷ್ಣ ಪರಮಾತ್ಮ ನಾನು ಎರಡೂ ಮಾಡಿದ್ದೇನೆ ನಾನು ನಿನ್ನ ಶಿಷ್ಯನೂ ಆಗಿದ್ದೇನೆ ನಿನಗೆ ಶರಣಾಗತನೂ ಆಗಿದ್ದೇನೆ ವಾಸ್ತವಿಕವಾಗಿ ಧರ್ಮ ಸಂಕಟದೊಳಗೆ ನಾನು ಬಿದ್ದಿದ್ದೇನೆ ಭಿಕ್ಷಾಟನೆಯನ್ನು ಮಾಡಬೇಕಾ ಅಥವಾ ಯುದ್ಧವನ್ನು ಮಾಡಬೇಕಾ ನನಗೆ ಇದರಲ್ಲಿ ಯಾವುದು ಅನ್ನೋದು ಸಂದೇಹ ಉಂಟಾಗಿದೆ ಅದನ್ನು ನನಗೆ ತಿಳಿಸಿಕೊಡು ಅಂತಾನೆ ಕಾರ್ಪಣ್ಯ ದೋಷೇಣ ವಿವೃತ್ತಿಕಾರರು ನೋಡಿ ರಾಘವೇಂದ್ರ ಗುರುಸಾರುಹಮರು ಕಾರ್ಪಣ್ಯ ದೋಷೇಣ ಏತಾನ್ ಹತ್ವಾ ಕಥಂ ಜೀವಿಷ್ಯಾಮ ಇತಿ ಕೃಪಣತಾ ದೋಷೇಣ ಅಭಿಭೂತ ಶೌರ್ಯ ಲಕ್ಷಣ ಸ್ವಭಾವ ಕಾರ್ಪಣ್ಯ ದೋಷದಿಂದ ಅಂದರೆ ಏತಾನ್ ಹತ್ವ ಇವರನ್ನೆಲ್ಲ ಸಂಹಾರ ಮಾಡಿ ಕಥಂ ಜೀವಿಷ್ಯಾಮ ಅಧೇಗೆ ಬದುಕಿ ಉಳಿತೇವೆ ಎನ್ನುವಂತಹ ಕೃಪಣತಾ ದೋಷೇಣ ಅಭಿಭೂತ ಶೌರ್ಯ ಲಕ್ಷಣ ಸ್ವಭಾವ ಈ ಕಾರುಣ್ಯ ಎನ್ನುವಂತಹ ದೋಷದಿಂದ ಮರೆಯಾಗಿರ್ತಕ್ಕಂತಹ ನನ್ನ ಕ್ಷತ್ರಿಯಾದಿ ಸ್ವಭಾವದ ಶೌರ್ಯ ಏನಿದೆ ಅದು ಕಣ್ಮರೆಯಾಗಿ ಹೋಗಿದೆ ಆದ್ದರಿಂದ ಚೇತಾಹ ಧರ್ಮದಲ್ಲಿ ಚೇತಾಹ ಅಂದರೆ ಧರ್ಮೇ ಸಂಮೂಢ ಅಂತಾರೆ ರಾಯರು ಧರ್ಮದಲ್ಲಿ ಸಂದಿಗ್ಧವಾದ ಬುದ್ಧಿಯುಳ್ಳವನಾಗಿ ಅಂತರ್ಥ ಧರ್ಮೇ ಸಮ್ಮೂಢಂ ಸಂದಿಗ್ಧಂ ಚೇತೋ ಯಸ್ಯ ತಥಾ ತುಕ್ತಃ ತಾದೃಶಃ ಅಹಂ ಅಂತಹ ನಾನು ತ್ವಾ ಪೃಚ್ಛಾಮಿ ತ್ವಾ ಪೃಚ್ಛಾಮಿ ಅಂದರೆ ತ್ವಾಂ ಪೃಚ್ಛಾಮಿ ಹಿಂದೆಯೂ ಹೇಳಿದ್ದಾರೆ ಅದನ್ನು ಯಶ್ರೇಯ ಸ್ಯಾನ್ ನಿಶ್ಚಿತ ತನ್ಮೇ ಬ್ರೂಹಿ ಯಶ್ರೇಯ ಯಶ್ರೇಯ ಅಂದರೆ ಯಾವುದು ಇವೆರಡರಲ್ಲಿ ಯಾವುದು ಇವೆರಡರಲ್ಲಿ ಅದರ ಭಿಕ್ಷಾಟನೆಯೋ ಯುದ್ಧವೋ ಇವೆರಡರ ಮಧ್ಯದಲ್ಲಿ ಯಾವುದರಿಂದ ನನಗೆ ಶ್ರೇಯಸ್ಸಾಗ್ತದೆ ಅದನ್ನು ನೀನು ನಿರ್ಧಾರ ಮಾಡಿ ಹೇಳು ಕಿಂಚ ಅಹಂ ತೇ ಶಿಷ್ಯ ಯಾಕೆ ನೀನು ನನಗೆ ನಿರ್ಣಯ ಮಾಡಿ ಹೇಳಬೇಕು ಅಂದರೆ ನಾನು ನಿನ್ನ ಶಿಷ್ಯನಾಗಿದ್ದೇನೆ ನೋಡಿ ಕಂಡೀಷನ್ ಹಾಕ್ತಾ ಇದ್ದಾನೆ ಅರ್ಜುನ ಅದು ಸತ್ಯ ಯಾವಾಗಲೂ ಗುರುಗಳು ಕೂಡ ಶಿಷ್ಯರಿಗೆ ಪ್ರಾಮಾಣಿಕವಾದದ್ದನ್ನೇ ಹೇಳ್ತಾರೆ ಆದ್ದರಿಂದಾಗಿ ನಾನು ನಿನ್ನ ಶಿಷ್ಯನಾಗಿದ್ದೇನೆ ಅಷ್ಟೇ ಅಲ್ಲ ತ್ವಾಂ ಪ್ರಪನ್ನಂ ಆದ್ದರಿಂದಲೇ ನಾನು ನಿನಗೆ ಶರಣಾಗತಂ ಶರಣಾಗತನಾಗಿ ಬಂದಿದ್ದೇನೆ ಅಂತಹ ಮಾಮನನ್ನನ್ನು ಶಾಧಿ ಶಾಧಿ ಅಂದರೆ ಶಿಕ್ಷಯ ಶಿಕ್ಷೆಯ ಅಂದರೆ ಶಿಕ್ಷೆ ಕೊಡು ಅರ್ಥ ಅಲ್ಲ ಉಪದೇಶ ಅರ್ಥ ಶಿಕ್ಷಣವನ್ನು ನೀಡು ಆದೇಶವನ್ನು ಹೊರಡಿಸು ಹೀಗೆ ಮಾಡು ಅಂತ ನೀನು ಹೇಳು ನಾನು ಹಾಗೆ ಮಾಡ್ತೇನೆ ತೊಮ್ಮೆಯವ ವಿಚಾರ್ಯ ಯದ್ಯುಕ್ತ ತತ್ ತತ್ ಕುೀತ ಇತ್ಯ ಅರ್ಜುನ ನ ಹೀತಿ ಅರ್ಜುನ ನೀನೇ ವಿಚಾರ ಮಾಡು ಯಾವುದು ಯುಕ್ತವೋ ಅದನ್ನು ನೀನು ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದರೆ ಅದಕ್ಕೆ ಉತ್ತರ ರೂಪವಾಗಿ ಹೇಳತಾ ಇದ್ದಾನೆ ಏನಂತ ನಹಿ ನಪಶ್ಯಾ ಮನುಪದ್ಯಾ ಯೋಕ ಮುಚ್ಚೋಷಣ್ರಿಯಂ ಅವಾಪ್ಯಭೂಮವಸ ಪತ್ನಮಂ ರಾಜ್ಯ ಸುರಾಣಿಪತ್ಯ ಮುಕ್ತ ಹೃಷಿ ಕೇಶಂ ಗುಡಾಕೇಶ ಪರಂ ತಪ ನಯೋತ್ಸೈತಿ ಗೋವಿಂದಂ ಉಕ್ತೂ ಬೂವ ಭೂಮೌ ಭೂಲೋಕದಲ್ಲಿ ಅಸಪತ್ ಅಸಪತ್ನಂ ಶತ್ರು ಅಸಪತ್ನಂ ಶತ್ರುರಹಿತರಾಗಿರ್ತಕ್ಕಂತಹ ವೃದ್ಧಂ ರುದ್ಧಂ ಸಮೃದ್ಧವಾದ ರಾಜ್ಯಂ ರಾಜ್ಯವನ್ನು ಸುರಾಣ ದೇವತೆಗಳ ಸುರಾಣ ದೇವತೆಗಳ ಆಧಿಪತ್ಯಂ ಚ ದೇವತೆಗಳ ಆಧಿಪತ್ಯವನ್ನು ಕೂಡ ಅವಾಪ್ಯ ಅಪಿ ಹೊಂದಿದರು ಇಂದ್ರಿಯಾಣಾಂ ಇಂದ್ರಿಗಳಿಗೆ ಉಚ್ಛೋಷಣಂ ತಾಪಕರವಾಗಿರ್ತಕ್ಕಂತಹ ಮಮ ನನ್ನ ಶೋಕಂ ದುಃಖವನ್ನು ಯತ್ ಯಾವ ವ್ಯಾಪಾರವು ಅಪನುದ್ಯಾತ್ ಕಳೆಯುತ್ತದೆಯೋ ತತ್ ಆ ವ್ಯಾಪಾರವನ್ನು ನಹಿ ಪ್ರಪಶ್ಯಾಮಿ ತಿಳಿಯಲಾರೆ ಪರಂತಪ ಶತ್ರು ತಾಕನಾಗಿರ್ತಕ್ಕಂತಹ ಗುಡಾಕೇಶ ಅರ್ಜುನನು ಇಂದ್ರಿಯ ಇಂದ್ರಿಯಾಮಕನಾಗಿರ್ತಕ್ಕಂತಹ ಗೋವಿಂದಂ ಶ್ರೀಕೃಷ್ಣ ಪರಮಾತ್ಮನನ್ನು ಏವಂ ಈ ಪ್ರಕಾರಕವಾಗಿ ಉಕ್ತವಾ ಮಾತನಾಡಿ ನ ಯೋತ್ಸೇತೀ ಯುದ್ಧವನ್ನು ಮಾಡುವುದಿಲ್ಲ ಅಂತ ಉಕ್ತವಾ ಹೇಳಿ ತೂಷ್ಣಿಂಬಭೂವ ಸುಮ್ಮನಾದನು ಹ ಅಪ್ಪ ಧೈರ್ಯಶಾಲಿಯಾಗಿರ್ತಕ್ಕಂತಹ ಅರ್ಜುನ ಈ ರೀತಿಯಾಗಿ ಅವನಿಗೆ ಯುದ್ಧದೊಳಗೆ ಈ ಸಂದರ್ಭದೊಳಗೆ ಧೈರ್ಯಶಾಲಿಯಾದ ಅರ್ಜುನನಿಗೆ ಇಂತಹ ಬುದ್ಧಿ ಹುಟ್ಟಿದ್ದು ಅಂತ ಏನಿದೆ ಇದು ಹ ಬಹಳ ಆಶ್ಚರ್ಯ ಅಂತ ಇವೆರಡು ಶ್ಲೋಕಗಳ ಅಭಿಪ್ರಾಯ ಗುರು ಸಾರ್ವಭೌಮರು ಹೇಳುತ್ತಾರೆ ಇಂದ್ರಿಯಾಣ್ ಉಚ್ಛೋಷಣ್ ಅತೀಶ್ ಅತಿಶೋಷಕರಂ ಇಂದ್ರಿಯಗಳ ಉಚ್ಛೋಷಣ ಅಂದರೆ ಇಂದ್ರಿಯಾಣ್ ಉಚ್ಛೋಷಣಂ ಅಂದರೆ ಇಂದ್ರಿಯಗಳ ಅತಿಯಾಗಿ ಒಣಗೋದು ಅತಿಯಾಗಿ ಒಣಗೋದು ಅಂದರೆ ಇಂದ್ರಿಯಗಳೊಳಗಿರುವಂತಹ ಶಕ್ತಿ ಪೂರ್ತಿ ಕಡಿಮೆ ಆಗೋದು ಅಂತ ಅರ್ಥ ನಿನ್ನ ಮೈಯಾಗಿನ ನೀರ ಇಳಿಸ್ತೀನಿ ಅಂತ ಇರ್ತಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೈಬೇಕಾದ್ರೆ ನಿನ್ನ ಮೈಯಾಗಿನ ನೀರು ಇಳಿಸ್ತೀನಿ ಅಂದರೆ ಏನಂತರ್ಥ ನಿನ್ನ ನಿರ್ವಿಣ್ಣ ಮಾಡಿ ಒಗಿತೀನಿ ಅಂತರ್ಥ ನಿನ್ನ ಮೈಯಾಗಿನ ಶಕ್ತಿನ ಹಿಂಡು ಒಗಿತೀನಿ ಅಂತರ್ಥ ಅದು ಹೌದಲ್ಲ ಹಾಗೆ ಅದೇ ಸಂಸ್ಕೃತದ್ದು ಇಂದ್ರಿಯಾಣ್ ಉಚ್ಛೋಷಣಂ ಅತಿ ಶೋಷಕರಂ ಮದೀಯಂ ಶೋಕಂ ಯತ್ ಕರ್ಮ ಅಪನುದ್ಯಾತ್ ಅಪನೇತ್ ತದಹಂ ಪ್ರಪಶ್ಯಾಮಿ ನನ್ನ ದುಃಖವನ್ನು ಯಾವ ಕರ್ತವ್ಯವು ಅಪನುದ್ಯಾತ ನಾಶಗೊಳಿಸುತ್ತದೆಯೋ ಅಂತಹ ಕರ್ತವ್ಯವನ್ನು ನಾನು ತಿಳಿಯದಾಗಿದ್ದೇನೆ ರಾಜ್ಯ ಲಾಭ ಹೇತು ಯುದ್ಧಕರ್ಮೈವ ತಾದೃಶಂ ಇತ್ಯ ಅವಾಪ್ಯೇತಿ ರಾಜ್ಯವನ್ನು ಪಡಿಬೇಕು ಎನ್ನುವಂತಹ ಇಚ್ಛೆಯಿಂದ ಯುದ್ಧ ಎನ್ನುವಂತಹ ಕರ್ತವ್ಯ ನನ್ನ ನಿನ್ನ ದುಃಖವನ್ನು ನಾಶಗೊಳಿಸ ನಾಶಗೊಳಿಸ್ತದೆ ಅಂತಂದರೆ ಅದಕ್ಕೆ ಅರ್ಜುನ ಹೇಳಿದ್ದಾನೆ ಅವಾಪ್ಯ ಎನ್ನುವುದರಿಂದ ಯದ್ಯಪಿ ಭೂಮೌ ನಿಷ್ಕಂಟಕಂ ರಾಜ್ಯಂ ಪ್ರಾಪ್ಸಿ ದೇವಾನಾಂ ದೇವಾಧಿಪತ್ಯಂ ಚ ಪ್ರಾಪ್ಸ್ಯಾಮಿ ಶೋಕಾ ಶೋಕಾಪನೋದನೋಪಾಯಂ ನ ಪ್ರಪಶ್ಯಾಮಿ ಇತ್ಯರ್ಥ ಹತ್ವಾ ಉಕ್ತ ದಿಶಾ ಸರ್ವಸ್ಯಾಪಿ ದುಃಖ ಹೇತುತ್ವಾತ್ ಇತಿ ಭಾವ ಅಂದರೆ ವಸ್ತುತಃ ನಾನು ಈ ಭೂಮಿಯಲ್ಲಿ ನಿಷ್ಕಂಟಕಂ ರಾಜ್ಯಂ ಪ್ರಾಪ್ಸ್ಯಾಮಿ ನಿಷ್ಕಂಟಕವಾಗಿರ್ತಕ್ಕಂತಹ ರಾಜ್ಯವನ್ನು ಹೊಂದಿಯೇನು ಅಷ್ಟೇ ಅಲ್ಲ ಅದರಂತೆ ತುರಣಾಂ ದೇವಾಂ ಚ ದೇವತೆಗಳ ಒಡೆತನವನ್ನು ಕೂಡ ಹೊಂದಿಯೇನು ಅಭೀಷ್ಟಂ ಈ ರೀತಿಯಾಗಿ ನನ್ನ ಎಲ್ಲ ಅಭಿಷ್ಟಗಳನ್ನು ಹೊಂದಿದರೂ ಕೂಡ ನನ್ನೊಳಗಿರ್ತಕ್ಕಂತಹ ದುಃಖ ಏನಿದೆ ಅದನ್ನು ಉಪಶಮನಗೊಳಿಸಬಹುದಾಗಿರ್ತಕ್ಕಂತಹ ಉಪಾಯವನ್ನು ನಾನು ಕಾಣಲಾರೇ ನನ್ನೊಳಗೆ ಬಂದಿರತಕ್ಕಂತಹ ಶೋಕ ಏನಿದೆ ಆ ಶೋಕ ಹೋಗಲಿಕ್ಕೆ ಉಪಾಯ ಏನೋ ಆ ಉಪಾಯವನ್ನು ನಾನು ತಿಳಿಯಲಾರೆ ತಿಳಿಯಲಾರದವನಾಗಿದ್ದೇನೆ ಹತ್ವಾರ್ಥಕಾಮಾನ್ ಎನ್ನುವಂತಹ ಶ್ಲೋಕದಲ್ಲಿ ಹೇಳಿರುವಂತೆ ಹತ್ವಾರ್ಥಕಾಮಾನ್ ಇತಿ ಉಕ್ತ ದಿಶಾ ಹತ್ವಾರ್ಥಕಾಮಾನ್ ಎನ್ನುವಂತಹ ಶ್ಲೋಕದಲ್ಲಿ ಹೇಳಿರುವಂತೆ ರಾಜ್ಯ ಪರಲೋಕದಲ್ಲಿ ಸ್ವರ್ಗ ಇವೆಲ್ಲವೂ ಕೂಡ ನನಗೆ ಸರ್ವಸ್ಯಾಪಿ ದುಃಖಹೇತುತ್ವಾತಿಥಿ ಭಾವ ನನಗೆ ದುಃಖ ಪರಿಹಾರಕ್ಕಲ್ಲ ಅನ್ನುವುದೇ ಅರ್ಜುನನ ಅಭಿಪ್ರಾಯ ತತಃ ಅರ್ಜುನ ಇತಿ ಧರ್ತ ಧೃತರಾಷ್ಟ್ರ ಆಕಾಂಕ್ಷಾ ನಿರಾಹ ಸಂಜಯ ಏವಮುಕ್ತ ಇತಿ ಒಂಬತ್ತನೆಯ ಶ್ಲೋಕ ಹೊರಟದ್ದು ಯಾಕೆ ಅಂದರೆ ಹೀಗೆ ಅರ್ಜುನ ಹೇಳಿ ಏನು ಮಾಡಿದ ಅಂತನ್ನು ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಹೇಳ್ತಾ ಇದ್ದಾನೆ ಶತ್ರು ಸಂಹಾರಕನಾಗಿರ್ತಕ್ಕಂತಹ ಅಂದರೆ ನಿದ್ದೆಯನ್ನು ಗೆದ್ದಿರ್ತಕ್ಕಂತಹ ಅರ್ಜುನನು ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟೆಲ್ಲ ತನ್ನ ವಿಚಾರಗಳನ್ನು ಹೇಳಿ ನಾನು ಯುದ್ಧ ಮಾಡಲಾರೆ ಅಂತ ಹೇಳಿ ಸುಮ್ಮನೆ ಕುಳಿತುಬಿಟ್ಟ ಹೃಷಿಕೇಶಂ ಸರ್ವೇಂದ್ರಿಯ ಪ್ರೇರಕಂ ಗುಡಾಕೇಶ ಜಿತನಿದ್ರ ಪರಂ ತಪ ಶತ್ರುತಾಪನ ಗೋವಿಂದಂ ಗೋವಿಂದ ಅನ್ನೋ ಶಬ್ದಕ್ಕೆ ಹಿಂದಲ್ಲಿ ಹೇಳಿದ್ದಾರೆ ಇಲ್ಲಿ ಮತ್ತೊಮ್ಮೆ ಗೋವಿಂದ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಗಾಹ ವೇದವಾಚ ಪ್ರತಿಪಾದಕತ್ವೇನ ವಿಂದತೆ ಲಭತ ಇತಿ ಗೋವಿಂದ ತಂ ಅಂದರೆ ಗಾಹ ಅಂದರೆ ವೇದಗಳ ವಾಕ್ಯಗಳನ್ನು ವಿಂದತೆ ಪ್ರತಿಪಾದಕಳನ್ನಾಗಿ ಹೊಂದುತ್ತಾನೆ ಆದ್ದರಿಂದ ಗೋವಿಂದ ಅಂತ ಕನಸೋತಾನೆ